ಮೈಸೂರು ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ಪ್ರಾಣಿಗಳ ಸಂತಾನಾಭಿವೃದ್ಧಿಯಿಂದ ಪ್ರಾಣಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಇತ್ತೀಚೆಗೆ ಜನ್ಮ ಪಡೆದ ಗಂಡು ಜಿರಾಫೆ ಸೇರಿದಂತೆ ಈವರೆಗೆ ಮೃಗಾಲಯದಲ್ಲಿ 22 ಜಿರಾಫೆಗಳು ಜನ್ಮ ತಾಳಿವೆ. ಸಂತಾನೋತ್ಪತ್ತಿಯಲ್ಲಿ ಮೈಸೂರು ಜಯಚಾಮರಾಜೇಂದ್ರ ಮೃಗಾಲಯ ದಾಖಲೆ ನಿರ್ಮಿಸಿದ್ದು ಪ್ರಾಣಿಗಳನ್ನು ವೀಕ್ಷಿಸಲು ಹೆಚ್ಚು ಆಗಮಿಸುತ್ತಿದ್ದಾರೆ. ಒಬ್ಬರು ಗಂಡು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ಎಲ್.ಆರ್. ಮಹದೇವಸ್ವಾಮಿ ಮೈಸೂರು ಮೃಗಾಲಯದಲ್ಲಿ ಅತಿ ಹೆಚ್ಚು ಜಿರಾಫೆಗಳು ಜನ್ಮ ತಾಳಿ ದಾಖಲೆ ನಿರ್ಮಿಸಿದೆ. ಪ್ರಾಣಿಗಳಿಗೆ ಮೃಗಾಲಯದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಸರ್ಕಾರ ಮತ್ತಷ್ಟು ಪ್ರಾಣಿಗಳನ್ನು ಮೃಗಾಲಯಕ್ಕೆ ತರಲು ನೆರವಾಗಬೇಕು ಎಂದರು. ಅದರಲ್ಲಿ ಜಿರಾಫೆ ಬಂದು ಒಂದು ಮೆಗಾ ಹರ್ಬಿವರ್ ಅಂತ ಹೇಳ್ತಾರೆ, ಅಂದರೆ ಅತಿ ದೊಡ್ಡದಾಗಿರೋ ಒಂದು ಸಸ್ಯಾಹಾರಿ ಪ್ರಾಣಿ ಅಂತ. ಸೊ ನಮ್ಮಲ್ಲಿ ಚೆನ್ನಾಗಿ ಬ್ರೀಡ್ ಆಗ್ತಾ ಇದೆ. ಇದಕ್ಕೆ ಒಂದು ಎರಡು ಮೂರು ಕಾರಣ ಹೇಳಿಕೆ ಇಷ್ಟಪಡ್ತೀನಿ. ಒಂದೇದು ಬಂತು ನಮ್ಮ ಆರೈಕೆ, ನಮ್ಮ ಜನರಲ್ಲಿ, ನಮ್ಮ ಕೀಪರ್ಸಲ್ಲಿ, ಪ್ರಾಣಿಪಾಲಕರಲ್ಲಿ ಒಂದು 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 ಕಲೆ ಅಂತ ಹೇಳ್ಬೋದು, ಅಥವಾ ಅದು ಜ್ಞಾನ ಅಂತ ಹೇಳ್ಬೋದು, ಅದನ್ನು ಹೇಗೆ ನೋಡ್ಕೋಬೇಕು ಅನ್ನೋದು ಅದೊಂದು ಇದೆ. ಮತ್ತು ಎರಡನೇದು ಬಂದು ನಮ್ಮ ಮೈಸೂರಿನ ಒಂದು ಕ್ಲೈಮೇಟ್ ಅಂತ ಹೇಳ್ಬೋದು, ಇದರಿಂದ ಒಂದು ಬೆನಿಫಿಟ್ ಆಗುತ್ತೆ. ಮೂರನೇದು ಬಂದು ನಮ್ಮ ವೈದ್ಯಕೀಯ ತಂಡ ಏನಿದೆ, ಪಶು ವೈದ್ಯಕೀಯ ತಂಡ, ಅವರ ಒಂದು ಎಲ್ಲರ ಒಂದು ಇಂಟ್ರಾಕ್ಷನ್ ಚೆನ್ನಾಗಿ ಬೇಕಾಗತ್ತೆ. ಸೊ ಇವೆಲ್ಲ ಮೂರು ಟೀಮ್ ಒಂದು ಒಂದು ಕೋಆರ್ಡಿನೇಷನಿಂದಾಗಿ ಚೆನ್ನಾಗಿ ಬ್ರೀಡ್ ಆಗ್ತಾ ಇದ್ದಾವೆ. ನಾವು ಇಲ್ಲಿವರೆಗೂ ನಾವು ನಮ್ಮ ದೇಶದ ಹಲವಾರು ಮೃಗಾಲಯಗಳಿಗೆ ಕೊಟ್ಟಿದ್ದೀವಿ. ಪಾಟ್ನಾ ಇರ್ಬೋದು, ಅಸ್ಸಾಂ ಇರ್ಬೋದು, ಬನ್ನೇರುಘಟ್ಟ ಇರ್ಬೋದು, ತಿರುವನಂತಪುರಂ ಇರ್ಬೋದು, ಕೊಟ್ಟಿದ್ದೀವಿ. ಮತ್ತು ಇನ್ನು ಮುಂದಿನ ಮೃಗಾಲಯದ ನಿರ್ದೇಶಕ ಅಜಿತ್ ಕುಲಕರ್ಣಿ ಮೃಗಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ಕೋವಿಡ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಲಾಗುತ್ತಿದೆ ಎಂದರು. ಮೃಗಾಲಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಜಿರಾಫೆಗಳು ಜನ್ಮ ಪಡೆದುಕೊಂಡಿದ್ದು ದೇಶದ ವಿವಿಧ ಮೃಗಾಲಯಗಳಿಗೆ ಜಿರಾಫೆ ಮರಿಗಳನ್ನು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈಗ ಅವರಿಗೆ ಎರಡು ಜಿರಾಫೆ ಕೊಟ್ಟಿದ್ದೀವಿ. ಈಗ ಮೊನ್ನೆ ತಾನೇ ಲಕ್ಷ್ಮಿ ಒಂದು ಗಂಡು ಜಿರಾಫೆಗೆ ಜನನ ನೀಡಿದೆ ಸರ್. ಈಗ ಮೈಸೂರು ಮೃಗಾಲಯ ನಿಮ್ಗೆ ತಿಳಿದಂಗೆ ಭಾರತ ದೇಶದಲ್ಲೇ ಮೊದಲಾಗಿದೆ, ಹಾಗೂ ಪ್ರಪಂಚದಲ್ಲಿ ಇರುವಂಥ ಟಾಪ್ 10 ಮೃಗಾಲಯಗಳಲ್ಲಿ ನಮ್ಮದು ಕೂಡ ಒಂದಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಮೈಸೂರು ಭಾರತದಲ್ಲಿ ಹೆಂಗೆ ಮೊದಲಿದೆ, ಪ್ರಪಂಚದಲ್ಲೇ ಮೊದಲಾಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಪ್ರಾಣಿಗಳ ವಿನಿಮಯದಲ್ಲಿ ಈಗ ನಾವು ಜಿರಾಫೆ ಕೊಟ್ಟಿದ್ದೀವಿ, ಒರಂಗೋಟನ್ ತರಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರಾಣಿ ವಿನಿಮಯದಲ್ಲಿ ಮೈಸೂರು ಮತ್ತು ಇತರೆ